श्रीरस्तु शुभमस्तु श्रीरस्तु शुभमस्तु। जानवी नान कलसिद एयर टिकेट ना हरदु अदर चूरुगळन्न पोस्ट मार्टम माडिद बॉडी तर ननगे रिटर्न कलसो अष्टु धैर्य बंदबिटिदीया नीनु। याके नीवु पदे पदे फोन माड्तीरा माडक बेरे केलस इल्वा? नान कलसिरो निन्न मावन एयर टिकेट ना हरदु मत वापस ननगे कलसो अष्टु धैर्य ना निनगे? सुट्टू बूदी कलसण अंदे डोंट टेस्ट माय पेशेंस। आई विल नीन एन तप माड़िद्रू नान सहिसिकोंडिर्तीनि बट ओनली फॉर 15 डेज अदरल्लि ईगले एरडु दिन मुगिदोगिदे इन 13 दिन नीनेन आट आड्तीयो आट आडु आमेल नान सुम्मनिरल्ल बाय। ನೆಟ್ವರ್ಕ್ ಪ್ರಾಬ್ಲಮ್ ಏನು ಇಲ್ಲ ಅಲ್ಲೇ ಮಾತಾಡಬಹುದು ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಯಾಕ ಫೋನ್ ಅಲ್ಲಿ ಮಾತಾಡ್ತಿದಾನೆ? ಬಿ ಪ್ರಿಪೇರ್ ಟು ಲೂಸ್ ಯುವರ್ ಹಸ್ಬೆಂಡ್ ಅಂದ್ರೆ ಶ್ರೀ ಜೊತೆಗೆ ಫೋನ್ ಕಾಲ್ ನಲ್ಲಿ ಇರೋದು ಮಧುಮಿತಾನ ಏನಾ ಏನು ನಿನ್ನ ಗೋಡು नीनु बेड निम् कलाम सावासन बेड निम् मनेयवर व्यवहारने बेडप नगे ए इडा फोन इडा नानु आ कोमलु नोडबेकु फोन इडप प्लीज निम् हत्र अर्जेंट आगि मातडबेकु इन्नु एनु उळिदिद्रे नत्र मातडक्के नीवु मत्ते मनेगे बरबेकु प्लीज नन्श्री ननगे गोत्तिल्लदिर हागे अवरन्न मनेगे इन्वाइट माडष्टु बदलागिबिट्ना याको आ मुदुकि हत्र मत्ते मक्कुगिस्कोळक अल कणय आवत् मुसरे तिक्कोद्रिंद हिडिदु काफी माडि कोडोवर्गुवे एल्ल केलसनु माड्दे एष्टेल्ल कष्टपट्टे एन् बंत प्रतिफल आ ओळ्ळे हुच्चरायन ओडसंगे हजाच अंत मनेयिंद ओद्दोर्ग हाकिबिडु नोडि अवर परवागि नानु सारी केळ्तीनि नन् परवागि अवर हत्र क्षमे केळोदु एनिदे अवनिगे आया निन्न सारी पंचेल्ल नीने इट्कळय्य नमगे नम्म मधुशाला वैन्से सूपर अल्लाब्रू मे तपे निम नमक शिक्षे को न्याय है नायी नियत ने नमक आ मन ना मने के बरक कणय हमली आचे मीट मोदा नाने बर्ते इवन इपत् लक्ष बिजनेस हुच्चिड़े अन्सते अदर आड़ती मीट मतान आगबू आसली डबल 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 पेमेंट आगते आगबोद आयत नन्न मग अंद्रे नीने कड़ नम्म अण्णन मग हुट्टो बदलो नन्न मग हुट्टबारदागित्त नीनु चिन्नद मोट्टे इडो कोळि नीनु निन्न मुंदे इट्कोंडु आ मुदुकि आस्तिनेल्ल नन्न हेसरिगे बरेसिकोंबिडतीनि इवत्तु आफीसिगे बरकागुत्ता निमगे ओहो मधुमिता अवरन्न आफीसिगे करेसिकोता इदाना बरली बरली नानू ऑफिस नल्ले इर्तीनल्ल अद हेग नन्नन्न अवॉइड माडि इब्रु मीट माड्तारो नोड्तीनि ऑफिस गेल्ल बरकागल्लम्म ऑफिस गे बरकागल्लम्म सरि ईग एल्लिगे बर्तीरा हेळि नानु एल्लिगे बर्तीनि ओ ऑफिस नल्लाद्रे नानु इर्तीनल्ल अवरे बेरे एल्लो करेसिकोता इद्दारे अन्सुत्ते मनेगे बंदाग यादारू रिसॉर्ट अल्लि मीट माड्र अंत हेळ्तिद्रु अंद्रे ಈಗ ಯಾವತೋ ರೆಸಾರ್ಟಿಗೆ ಬರಕ ಹೇಳಿದಾರ ನಮ್ಮ ಅಡ್ಡ ಗೊತ್ತಲ್ಲ ಮಧುಶಾಲಾ ವೈನ್ಸ್ ಸಾರಿ ಅಲ್ಲಿಗೆಲ್ಲ ಬರಕ ಆಗಲ್ಲ
ನನಗೊಂಥರ ಆಗುತ್ತೆ. ಒಂಥರ ಆಗುತ್ತೆ ಅಂತ ಬಾತ್ರೂಮ್ ಹೋಗೋದು ನಿಲ್ಸ್ಬಿಡ್ತೀಯಾ? ಬರಲ್ಲ. ಅಯ್ಯೋ ದೇವ್ರೆ, ಒಂಥರ ಆಗುತ್ತೆ ಅಂದರೆ ಫಾರ್ಮ್ ಹೌಸಿಗೆ ಕರೀತಿದ್ದಾರ? ಆಯಿತು ಸರಿ ಸರಿ. ಆರ್ ಆರ್ ನಗರ ಪಾರ್ಕ್ ಗೊತ್ತಾ? ಆರ್ ಆರ್ ನಗರ ಪಾರ್ಕಾ? ಹಾಂ ನೋಡಿದ್ದೀನಿ. ಎಷ್ಟೊತ್ತಿಗೆ ಬರಬೇಕು? 12 ಗಂಟೆ ಕರೆಕ್ಟಾಗಿ ಅಲ್ಲಿ ಇದ್ಬಿಡ್ಬೇಕು. 12:30ಗೆ ನಾನು ರೇಸ್ ಕೋರ್ಸ್ಕೋಬೇಕು, ಕಾವೇರಿ ಓಡ್ತಿದ್ದಾಳೆ. 12 ಗಂಟೆಗಾ? ಸರಿ, ನಾನು ಕರೆಕ್ಟ್ ಟೈಮಿಗೆ ಬರ್ತೀನಿ. ನೀವು ಬಂದಿರ್ತೀರ ಅಲ್ವಾ? ಆಯಿತು ಬಾ, ಕ್ಯಾಶ್ ತಗೊಂಬಾ, ಮರಿಬೇಡ. ಥ್ಯಾಂಕ್ ಯು. ಕಾವೇರಿ ಮೇಲಕ್ಕೆ ದುಡ್ಡು ಸಿಕ್ತು. ಭಗವಂತ, ಮಧುಮಿತ ಅವರು ಶ್ರೀನಾ ಪಾರ್ಕಲ್ಲಿ ಮೀಟ್ ಮಾಡ್ತಿದ್ದಾರ? ಬರೀ ಬಿಸ್ನೆಸ್ ಬಗ್ಗೆ ಮಾತಾಡೋದಿದ್ರೆ ಪಾರ್ಕಲ್ಲಿ ಯಾಕೆ ಮೀಟ್ ಮಾಡ್ತಿದ್ರು? ಅಷ್ಟು ಗೊತ್ತಾಗಲ್ವಾ ಈ ಪೆದ್ದುಗೆ? ಇನ್ನು 13 ದಿನದಲ್ಲಿ ನನ್ನ ಶ್ರೀನಾ ಬೇರೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ ಮಧುಮಿತ. ಇದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು. ಎಸ್, 12 ಗಂಟೆಗೆ ಸರಿಯಾಗಿ ನಾನು ಆರ್ ಆರ್ ನಗರ್ ಪಾರ್ಕಿಗೆ ಹೋಗ್ತೀನಿ. ಶ್ರೀ ಜೊತೆ ನಾನು ಇದ್ರೆ ಮಧುಮಿತ ಅವರಿಗೆ ಮುಜುಗರ ಆಗುತ್ತೆ, ಅವ್ರ ಆಟ ಏನು ನಡೆಯಲ್ಲ. ಛೇ, ಇನ್ನೂ 11 ಗಂಟೆ ಕೂಡ ಆಗಿಲ್ಲ. ಮಧುಮಿತ ಶ್ರೀ ಮೀಟ್ ಮಾಡ್ತಾರೆ ಅನ್ನೋ ಟೆನ್ಷನ್ಗೆ ತುಂಬಾ ಬೇಗ ಬಂದ್ಬಿಟ್ಟೆ. ಪರವಾಗಿಲ್ಲ, ಆದರೆ ಮಧುಮಿತ ಶ್ರೀ ಬಂದಾಗ ನನ್ನನ್ನು ಇಲ್ಲಿ ನೋಡಿದ್ರೆ ನಾನು ಬೇಕು ಅಂತಾನೆ ಬಂದಿರೋದು ಅನಿಸುತ್ತೆ. ನಾನೊಬ್ಬಳೇ ಇದ್ರೆ ತಾನೇ ಆ ಪ್ರಾಬ್ಲಮ್? ನನ್ನ ಜೊತೆ ಇನ್ಯಾರಾದರೂ ಇದ್ರೆ? ಬಟ್ ಯಾರು? ಎಸ್, ವಸುಧಾ. ಅವರಿದ್ರಂತೂ ಮಧುಮಿತ ತನ್ನ ಗೇಮ್ ಪ್ಲೇ ಮಾಡೋಕ್ಕಾಗದೇ ಇಲ್ಲ. ವಸುನೂ ಇಲ್ಲಿಗೆ ಕರೆಸೋದು ಸುಲಭ. ಹಲೋ, ಹೇಳು ಜಾನ್ವಿ. ವಸು, ತಕ್ಷಣ ಆರ್ ಆರ್ ನಗರ ಪಾರ್ಕ್ ಹತ್ರ ಬರ್ತೀರಾ? ಯಾಕೆ, ಏನಾಯ್ತು? ಅಯ್ಯೋ ಏನೂ ಆಗಿಲ್ಲ ವಸು, ಇಲ್ಲೇ ಹತ್ರದಲ್ಲಿ ಒಳ್ಳೆ ಐಸ್ ಕ್ರೀಮ್ ಸಿಗುತ್ತೆ, ತಿನ್ಕೊಂಡು ಹೋಗೋಣ ಬನ್ನಿ. ಏನು ಐಸ್ ಕ್ರೀಮ್ ಸಿಗುತ್ತೆ ಕೇಳಿಸ್ತು, ಆದರೆ ಏನು ಇದಕ್ಕಿದ್ದ ಹಾಗೆ ಏನೋ ತಿನ್ಬೇಕು ಅಂತ ಅನ್ನಿಸ್ತಪ್ಪ, ಬೇಗ ಬನ್ನಿ. ಅಲ್ಲ ಜಾನ್ವಿ, ನನಗೆ ಕೆಲಸ ಇದೆ. ನಾನು ವಸು. ನೀವು ನನ್ನ ಫ್ರೆಂಡ್ ಹೌದು ಅಲ್ವೋ? ನೀವು ನನ್ನ ಒಳ್ಳೆ ಫ್ರೆಂಡ್ ಆಗಿದ್ರೆ ತಕ್ಷಣಕ್ಕೆ ಬರ್ತೀರಾ? ಬೇಗ ಬನ್ನಿ. ಸರಿ ಬರ್ತೀನಿ. ಸರಿ ವಸು, ಬಾಯ್. ಇವತ್ತು ಬರಲಿ ಆ ಮಧುಮಿತ, ನನ್ನ ಗಂಡನ ಹತ್ರ ಬರೀ ಬಿಸ್ನೆಸ್ ಬಿಟ್ಟು ಒಂದು ಪರ್ಸನಲ್ ಮಾತು ಆಡೋಕ್ಕೆ ಅವಕಾಶ ಕೊಡಬಾರ್ದು. ಹರಿ ಚಿಕ್ಕಪ್ಪ ಸರಿಯಾದ ಟೈಮ್ಗೆ ಬರ್ತಾರೋ ಇಲ್ವೋ, ಇಲ್ಲ ಮರ್ತುಬಿಟ್ಟು ಅದ್ಯಾವುದೋ ಬಾರ್ ಹೇಳಿದ್ರಲ್ಲ ಅಲ್ಲೇ ಸೆಟ್ಲ್ ಆಗಿರ್ತಾರೋ ಏನೋ. ಹನ್ನೆರಡು ಗಂಟೆ ಆಗ್ತಾ ಬಂತು, ಇನ್ನೇನು ಮಧುಮಿತ ಶ್ರೀ ಬಂದೇ ಬಿಡ್ತಾರೆ, ಈ ವಸು ಮಾತ್ರ ಯಾಕಿನ್ನೂ ಬರಲಿಲ್ಲ? ಮನೇಲಿ ಏನಾದರೂ ಸಮಸ್ಯೆ ಆಯ್ತಾ, ಅಥವಾ ಆಟೋ ಸಿಗೋದು ಕಷ್ಟ ಆಯ್ತಾ? ಯಾವುದಕ್ಕೂ ಚಿಕ್ಕಪ್ಪಂಗೆ ಇನ್ನೊಂದ್ಸಲ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ವೇಳೆ ಮಧುಮಿತ ಶ್ರೀ ಬಂದಮೇಲೆ ವಸು ಬಂದರೆ ಏನು ಪ್ರಯೋಜನ ಇಲ್ಲ, ಯಾವುದಕ್ಕೂ ಒಂದ್ಸಲ ವಸು ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋದೇ ಬೆಟರ್. ಜಾನವಿದು ಫೋನು, ಐಸ್ ಕ್ರೀಮ್ ಅಂಗಡಿ ಹತ್ರ ಬಂದು ಕಾಯ್ತಿದ್ದಾಳೆ ಅನ್ಸುತ್ತೆ. ಫೋನ್ ರಿಸೀವ್ ಮಾಡೋದು ಬೇಡ, ಅಲ್ಲೇ ಹೋಗಿ ಸರ್ಪ್ರೈಸ್ ಕೊಡ್ತೀನಿ. ರಿಂಗ್ ಆಗ್ತಿದೆ, ಆದರೂ ವಸು ಯಾಕೆ ರಿಸೀವ್ ಮಾಡ್ತಿಲ್ಲ? ವಸು, ಶ್ರೀ ಬಂದೇ ಬಿಟ್ಟ.
ಏನೋ ಬಂದ್ಬಿಟ್ಟಿದೆ. ನನ್ನೇ ಹುಡುಕೊಂಡು ಬಂದಿರಬೇಕು. ಮೊದಲು ಹೋಗಿ ಮಾತಾಡಿಸ್ಬಿಡ್ತೀನಿ, ಇಲ್ಲ ಅಂದ್ರೆ ಆ ನರಕದಲ್ಲೂ ನನಗೆ ಜಾಗ ಕೊಡಲ್ಲಪ್ಪ. ಎಮ್ಮದರಮುರಾಯ ಮೈನಾ ಉಪ್ಪು ಹುಳಿ ಖಾರ ಬಿದ್ರೆ ಆ ಡಬ್ಬ ನನ್ನ ಮಗ ಸೀನಾ ಯಾವ ಬೇಕಾದ್ರೆ ಮಾತಾಡ್ಸ್ಕೊಬೋದು. ಯಾವ್ದು ಇರ್ಲಪ್ಪ ಮೈನಾ. ನನ್ನ ಮೈನಾ ಬಾಳಲ್ಲಿ ನಿಲ್ಲಬಹುದು. ಯಾರು ಯಾರಿದು? ಗೊತ್ತಾಯ್ತು, ನಮ್ ಜಾನ್ವಿ. ಜಾನ್ವಿ ಜಾನ್ವಿ ಕೈ ಅಲ್ಲ, ಇವರು ಗಂಡಸ್ರ ಕೈ. ಬಿಡಿ, ಯಾರಿದು? ಕಳ್ಳಿ 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 ನೀನು. ನಾನು ಇಲ್ಲಿಗೆ ಬರೋದು ನಿನಗೆ ಗೊತ್ತಿರಲಿಲ್ವಾ? ಇಲ್ಲ. ಹಾಗಾದ್ರೆ ನೀನ್ ಯಾಕೆ ಬಂದೆ ಇಲ್ಲಿಗೆ? ನನಗೆ ಜಾನ್ವಿ ಫೋನ್ ಮಾಡಿ ಬರಕ್ ಹೇಳಿದ್ಲು. ಸುಳ್ಳು 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 ಸುಳ್ಳು. ಅಲ್ಲ, ಜಾನ್ವಿ ಇಡೀ ಬೆಂಗಳೂರಲ್ಲಿ ಅಷ್ಟೆಲ್ಲ ಪಾರ್ಕ್ಗಳಿದ್ರು, ಆರ್ ಆರ್ ನಗರ ಪಾರ್ಕ್ಗೆ ಕರೆಕ್ಟ್ ಆಗಿ 12 ಗಂಟೆಗೆ ಬರಕ್ ನೀನ್ ಹೇಳಿ ಕಳ್ಸಿದ? ಹ್ಞೂ ಬಾಬಾ, ನಿಜ. ಸುಳ್ಳಲ್ಲಿ ಪಿಎಚ್ಡಿ ಮಾಡ್ತೀಯ ನೀನು? ಅಯ್ಯೋ, ದೇವ್ರಣೆಗೂ ನಿಜ ಬಾಬಾ. ಆಣೆ ಪ್ರಮಾಣ ಅಲ್ಲ ಯಾಕೆ ನನ್ನ ನಿನ್ನ ನಡುವೆ? ಯಾರ್ದು ಫೋನು? ರಾಂಗ್ ನಂಬರ್, ರಾಂಗ್ ನಂಬರ್. ನಾನು ಅವತ್ತಿನಿಂದ ನಿನ್ನೊಂದು ಮಾತು ಕೇಳಬೇಕು ಅಂತಿದ್ದೆ. ನಾನು ಅವತ್ತು ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಆಗ ನೀನೇನು ನನಗೆ ಪ್ರಾಮಿಸ್ ಮಾಡಿದ್ದೆ, ನೀನೇ ಬಂದು ಬಾಗಿಲು ತೆಗಿತೀನಿ ಅಂತ ಹೇಳಿದ್ದೆ. ಆದ್ರೆ ಬಾಗಿಲು ತೆಗೆದಿದ್ದು ಶ್ರೀ. ನೀನ್ ಯಾಕೆ ಬಂದು ಬಾಗಿಲು ತೆಗಿಲಿಲ್ಲ? ಅಯ್ಯೋ ಭಾವ, ಯಾರು ಬಾಗಿಲು ತೆಗೆದ್ರೆ ಏನು? ನೀವ್ ಕಲಾ ಅಕ್ಕನ ಮೀಟ್ ಮಾಡಿದ್ರಿ, ಅದೇ ತಾನೇ ಮುಖ್ಯ. ಓ, ಎದ್ದು ಮುಂಡೇದು. ಅದಕ್ಕೆ ಇಷ್ಟು ವರ್ಷ ಆದ್ರೂ ಈ ಮುದುವೆಗೆ ಮದುವೆ ಆಗ್ಲಿಲ್ಲ. ನೋಡಿ ಬಾಬಾ, ನಾನಿಲ್ಲಿ ನಿಮ್ ಹತ್ರ ಮಾತಾಡ್ಕೊಂಡು ನಿಂತ್ಕೊಳಕ್ ಆಗಲ್ಲ. ಅಲ್ಲೆಲ್ಲೋ ಜಾನ್ವಿ ನನಗೋಸ್ಕರ ಕಾಯ್ತಿರ್ತಾಳೆ, ನಾನು ಹೊರಡ್ತೀನಿ. ಒಂದು ನಿಮಿಷ, ನಾನು ನಿನಗೆ ಇಲ್ಲಿ ಸಿಕ್ಕಿದ್ದನ್ನ ಬೇರೆ ಯಾರಿಗೂ ಹೇಳ್ಕೊಡ್ದು ನೀನು. ಯಾಕೆ? ಓ ದೇವ್ರಿ, ಈ ಕಷ್ಟ ಆದಾಗ ಕಿಡ್ನಿ ಮಾರ್ಕೋತಾರಲ್ಲ ಕೇಳಿದ್ಯಾ, ಹಂಗೆ ನೀನಾದ್ರೂ ಬ್ರೈನ್ ಮಾರ್ಕೊಂಬಿಟ್ಟಿದ್ಯಾ ಅಂತ. ಅಲ್ಲ ಕಣಮ್ಮ, ನಿನ್ ಕಲಂಗ್ ಒಳ್ಳೇದಾಗ್ಬೇಕು ಅಂತಿದ್ರೆ ನಾನು ನೀನು ಆಗಾಗ ಕದ್ದು ಮುಚ್ಚಿ ಹೀಗೆ ಎಲ್ಲಾದ್ರೂ ಸೇರ್ತಾ ಇರ್ಬೇಕು. ಯಾಕಂದ್ರೆ ಆ ತರ ವಿಷಯ ತಿಳಿಸಿದ್ರೆ ತಾನ ನನಗೆ ಗೊತ್ತಾಗೋದು. ಕಲ್ಲನ ವಿಷಯ ನೀನು ನನಗೆ ತಿಳಿಸ್ಬೇಕಲ್ಲ, ಅದಕ್ಕೆ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ, ಅರ್ಥ ಆಯ್ತು ತಾನೆ? ಗುಡ್. ಇನ್ನು ಎಷ್ಟು ದಿನ ಅಂತ ಹೇಗೆ ಮೀಟ್ ಮಾಡೋದು? ಇನ್ನೊಂದು ಸ್ವಲ್ಪ ದಿನ ಹಸು. ಅಯ್ಯೋ ಹಸು, ಆಮೇಲೆ ನಿಮ್ಮ ಮನೆಗೆ ಬಂದ್ಬಿಡ್ತೀನಲ್ಲ, ಕದ್ದು ಮುಚ್ಚಿ ಮಾತಾಡೋ ವ್ಯವಹಾರನೇ ಇಲ್ಲ. ಎಲ್ಲ ಅಕ್ಕಪಕ್ಕದ ರೂಮು, ಅಕ್ಕ ಇಲ್ಲದೆ ಅಂದ್ರೆ ಪಕ್ಕ, ಅಂದ್ರೆ ಅಕ್ಕ ಇಲ್ಲದೆ ಪಕ್ಕದ ರೂಮ್ಗೆ ಬಂದು ನಿನ್ ಜೊತೆ ಆರಾಮಾಗಿ ಮಾತಾಡ್ತಾ ಇರ್ಬೋದಲ್ಲ ಅಂದೆ. ಏನಿದು ಪೆದ್ದಿ ಹಂಗ್ ಕೇಳ್ತಿಯಲ್ಲ, ನೋಡಿದ್ರೆ ಗೊತ್ತಾಗಲ್ವಾ? ಚಾಕ್ಲೇಟು ತಗೋ. ನಿನಗೋಸ್ಕರ ನಿನಗೋಸ್ಕರ ಕೊಡ್ಲೇಬೇಕು ಅಂತ ಅವತ್ತಿನಿಂದ ಜೋಬಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೆ. ಆ ದಿನ ಇಷ್ಟು ಬೇಗ ಬರ್ತೀನಿ ನನಗೆ ಗೊತ್ತಿರಲಿಲ್ಲ. ತಗೋ ತಗೋ. ಅದು ಯಾಕೆ ಕೊಡ್ತೀನಿ ಅಂದರೆ, ನನ್ನ ಕಲ್ಲನ್ನ ಒಂದು ಮಾಡಕ್ಕೆ ಹೊರಟಿರೋ ದೇವತೆ ಅಲ್ವಾ ನೀನು? ಆ ದೇವತೆಗೆ ನಂದೊಂದು ಪುಟ್ಟ ಕಿರುಕಾಣಿಕೆ.
ಬರಲಾ ವಸು. ಚಾಕ್ಲೇಟ್ ಹುಷಾರು. ಬಾಯ್. ಭಾವ ಎಷ್ಟು ಒಳ್ಳೆಯವರು, ಕಲಾಕಂಗೆ ಅಂತ ಚಾಕ್ಲೇಟ್ ತಂದ್ಬಿಟ್ಟು ನನಗೆ ಕೊಟ್ಬಿಟ್ರು. ನನಗೂ ಎಲ್ಲ ಅರ್ಥ ಆಗತ್ತೆ ಭಾವ. ಈ ಚಾಕ್ಲೇಟ್ನ ನಾನು ಕಲಾಕಂಗೆ ಕೊಡ್ತೀನಿ. ಹಾಯ್ ವಸು. ಹೇ ಜಾನ್ವಿ, ಆಗ್ಲೇ ನೀವು ಆಟೋದಲ್ಲಿ ಇಳ್ದಿದ್ ನೋಡ್ದೆ, ಇಷ್ಟು ತನಕ ಏನ್ ಮಾಡ್ತಿದ್ರಿ? ಅದೊಂದ್ ದೊಡ್ಡ ಕತೆ, ಅದ್ ಬಿಡು. ನೀನಲ್ಲಿ ನೀನು ಕಾಣಿಸ್ಲಿಲ್ಲ. ಹೇ ಶ್ರೀ, ಏನ್ ನೀವಿಬ್ರಿಲ್ಲಿ ಇಲ್ಲೇನ್ ಮಾಡ್ತಿದ್ರ ಇಬ್ರು? ಐಸ್ ಕ್ರೀಮ್ ತಿನ್ನಕ್ ಬಂದಿದೀವಿ ಕಣ. ಐಸ್ ಕ್ರೀಮಾ ಇಲ್ಲಿ? ಅದು ಶ್ರೀ, ಇಲ್ಲೇ ಒಳ್ಳೆ ಐಸ್ ಕ್ರೀಮ್ ಸಿಗುತ್ತಲ್ಲ, ಹಾಗೆ ಇಲ್ಲಿ ಫ್ರೆಶ್ ಏರ್ ಇರುತ್ತೆ, ಅದಕ್ಕೆ ಐಸ್ ಕ್ರೀಮ್ ತಿಂದು ಇಲ್ಲಿ ವಾಕ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಹೋಗೋಣ ಅಂತ. ಅಲ್ವಾ ವಸು? ಹೌದು ಶ್ರೀ. ನೀನೇನ್ ಮಾಡ್ತಿದ್ಯಾ ಅಲ್ಲಿ? ನಮ್ ತರ ಐಸ್ ಕ್ರೀಮ್ ತಿನ್ನಕ್ ಬಂದ್ಯಾ? ಇಲ್ಲ. ಮತ್ತೆ ಯಾರನ್ನ ಮೀಟ್ ಮಾಡ್ಬೇಕಾಗಿತ್ತು. ಯಾರನ್ನ? ನಿಮ್ಮ ಹತ್ರ ಏನ್ ಮುಚ್ಚಿಡೋದು? ಹರಿ ಚಿಕ್ಕಪ್ಪ ಸಕ್ತಿ ನಂದಿದ್ರು, ಅದಕ್ಕೆ ಬಂದೆ. ಆದ್ರೆ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಿಲ್ಲ, ಸುಮ್ನೆ ಬಂದಿದ್ ವೇಸ್ಟ್ ಆಯ್ತು. ಹರಿ ಚಿಕ್ಕಪ್ಪನ್ ಮೀಟ್ ಮಾಡಕ್ ಬಂದ್ಯಾ? ಹೌದು. ಅವರು ನಾನು ನಿನಗೆ ಸಿಕ್ಕಿದ್ದನ್ನ ಬೇರೆ ಯಾರಿಗೂ ಹೇಳ್ಕೊಡ್ದು ನೀನು. ಸರಿ, ಮನೆಗೆ ಹೋಗೋಣ ಬನ್ನಿ. ಮತ್ತೆ ಐಸ್ ಕ್ರೀಮು? ಅದಕ್ಕೆ ತಾನೇ ನೀನ್ ಬರಕ್ ಹೇಳಿದ್ದು. ಆದ್ರೆ ನಾನೀಗ ನಿಮಗೆ ಐಸ್ ಕ್ರೀಮ್ ಕೊಡ್ಸಲ್ಲ, ನಮ್ ಯಜಮಾನ್ರು ಕೊಡಿಸ್ತಾರೆ. ಅಲ್ವಾ ಶ್ರೀ? ಹೌದೇನೋ ಶ್ರೀ. ಸರಿ, ಬಂದಿದ್ದು ವೇಸ್ಟ್ ಆಗತ್ ಬೇಡ, ಬನ್ನಿ ಐಸ್ ಕ್ರೀಮ್ ಮಾತ್ರ ತಿನ್ನೋಣ. ಸರಿ ಸರಿ, ಬನ್ನಿ ಬನ್ನಿ, ಬೇಗ ತಿಂದು ಮನೆಗೆ ಹೋಗೋಣ. ಶ್ರೀ ಮಧುಮಿತಾನ ಮೀಟ್ ಮಾಡಕ್ ಬಂದಿದ್ದು. ಎಷ್ಟು ಸುಲಭವಾಗಿ ಹರಿ ಚಿಕ್ಕಪ್ಪ ಹೆಸರು ಹೇಳ್ಬಿಟ್ಟ. ಮಧುಮಿತಾ ಸಹವಾಸದಿಂದ ಈಸಿಯಾಗಿ ಶ್ರೀ ಸುಳ್ಳು ಹೇಳ್ತಿದ್ದ. ಅಷ್ಟಕ್ಕೂ ಬರ್ತೀನಿ ಅಂದ ಮಧುಮಿತಾ ಯಾಕೆ ಬರ್ಲಿಲ್ಲ? ಚಿಕ್ಕಪ್ಪ ಬರ್ತೀನಿ ಅಂತ ಹೇಳಿದ್ರು, ಯಾಕೆ ಬರ್ಲಿಲ್ಲ? ಅವ್ರ ಪ್ಲಾನ್ ಏನಾದ್ರೂ ಚೇಂಜ್ ಮಾಡಿದ್ರೆ ನನಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತಲ್ವಾ ಚಿಕ್ಕಪ್ಪ. ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರೂ ಪ್ಲಾನ್ ಚೇಂಜ್ ಆಯ್ತಾ? ಬಾ ಜಾನ್ವಿ. ಹಲೋ. ಹಲೋ ಮೈ ಡಿಯರೆಸ್ಟ್ ಎನಿಮಿ, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ರಿಯಲಿ? ಮಧುಮಿತಾ ಜೊತೆ ರೈವಲ್ರಿ ಕಟ್ಕೊಂಡು ಫೈನ್ ಆಗಿ ರಿಲ್ಯಾಕ್ಸ್ಡ್ ಆಗಿರೋದು ಇಟ್ಸ್ ಇಂಪಾಸಿಬಲ್. ಏನ್ ವಿಷಯ ಹೇಳಿ, ನನಗೆ ಮಾಡಕ್ ತುಂಬಾ ಕೆಲಸ ಇದೆ. ಓ, ಆರ್ ಯು ಬಿಸಿ? ಐ ಕಮ್ ಸ್ಟ್ರೈಟ್ ಟು ದ ಪಾಯಿಂಟ್. ಆನಿವರ್ಸರಿ ಮುಗಿಸ್ಕೊಂಡು ಬಂದ್ಮೇಲಿಂದ ನೀವೆಲ್ಲ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳೋಕೆ ಟೈಮ್ ಇರಲಿಲ್ಲ. ಸೊ ಹೇಗಿದ್ದಾರೆ ಎಲ್ಲ? ನಿಮ್ಮ ಮಾವ ನನಗೆ ತುಂಬ ಮಿಸ್ ಮಾಡ್ಕೋತಿರ್ಬೇಕಲ್ವಾ? ದೆವ್ವ ಭೂತಗಳನ್ನು ಯಾರಾದರೂ ಮಿಸ್ ಮಾಡ್ಕೋತಾರ? ನಿಮ್ಮ ಮುಖ ಇನ್ಯಾವತ್ತು ನೋಡೋ ಸಂದರ್ಭ ಬರದೇ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ನನ್ನ ಮುಖ ನೋಡೋಕೆ ಇಷ್ಟ ಇಲ್ವಾ ನಿಮ್ಮ ಮಾವನಿಗೆ? ಮತ್ತೆ ಮತ್ತೆ ನೋಡಬೇಕು ಅಂತ ಅನಿವಾರ್ಯತೆನ ಕ್ರಿಯೇಟ್ ಮಾಡ್ತೀನಿ. ನಮ್ಮ ಮಾವ ನಮ್ಮನೆಯಲ್ಲಿ ನಿಮ್ಮಿಂದ ದೂರ ಸೇಫ್ ಆಗಿ ನೆಮ್ಮದಿಯಾಗಿದ್ದಾರೆ. ಮತ್ತೆ ಬರ್ತೀನಿ ನಿಮ್ಮನೆಗೆ. ಆನಿವರ್ಸರಿ ದಿನ ನೀವು ಈ ಮನೆಗೆ ಬರೋದನ್ನ ತಡೆಯೋಕ್ಕಾಗಲಿಲ್ಲ, ಹಾಗಂತ ಮತ್ತೆ ಈ ಮನೆ ಹೊಸಲು ತೊಳಿಯೋಕೆ ನಾನು ಬಿಡಲ್ಲ. ನನ್ನ ಕೆಣಕ್ ಬೇಡ ಜಾನ್ವಿ, ನನ್ನ ಕೆಪಾಸಿಟಿ ಏನು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ ಇವತ್ತೇ ನಿಮ್ಮ ಮನೆಗೆ ಬರ್ಬೋದು. ನೈಸ್ ಜೋಕ್. ಯಾರಾದ್ರೂ ಮಕ್ಕಳಿಗೆ ಹೇಳಿ ನಗ್ತಾರೆ. ಶಟ್ ಅಪ್. ವಾಟ್ಸ್ ದ ಟೈಮ್ ನೌ? ಯಾಕೆ, ನಿಮ್ಮನೇಲಿ ಗಡಿಯಾರ ಇಲ್ವಾ? ಟೈಮ್ ಎಷ್ಟು ಅಂದೆ? 3 ಗಂಟೆ. ಯಾಕೆ? ಇನ್ನು 6 hours. ಅಂದ್ರೆ ರಾತ್ರಿ 9 ಗಂಟೆ ವೇಳೆಗೆ ನಾನು ನಿಮ್ಮನೇಲಿರ್ತೀನಿ. ವಾಟ್? ನೀನೇ ನನ್ನ ಮುಂದೆ ನಿಂತು ನಮ್ಮನೆಗೆ ಬನ್ನಿ ಅಂತ ಕರಿಬೇಕು. ಕರೆಯೋ ಹಾಗೆ ಮಾಡ್ತೀನಿ. ಆಮೇಲೆ ನಾನು ನಿಮ್ಮನೆ ಹೊಸಲು ದಾಟೋದು. ಮೋಸ್ಟ್ಲಿ ರಾತ್ರಿ ನಿಮಗೆ ಸರಿಯಾಗಿ ನಿದ್ದೆ ಆಗಿಲ್ಲ ಅನ್ಸುತ್ತೆ. ಮಂಪ್ರಲ್ಲಿ ಏನೇನೋ ಮಾತಾಡ್ತಿದ್ದೀರಾ, ಹೋಗಿ ಮಲ್ಕೊಳ್ಳಿ, ಸರಿಯಾಗಿ ರೆಸ್ಟ್ ತಗೊಳ್ಳಿ. ಇನ್ನು ನಿದ್ದೆ ಮಾಡೋದೇನೇ ಇದ್ರು ನನ್ನ ಗುರು ಮನೇಲಿ, ಅದು ನೀನ್ ಬಂದ್ ಕರ್ಕೊ.
ಎಲ್ಲ ಗೊತ್ತಾಗುತ್ತೆ. ಜಸ್ಟ್ ವೇಟ್ ಅಂಡ್ ಸಿ. ಅವ್ರು ಹೇಳಿದ್ದನ್ನ ಈಸಿಯಾಗಿ ತಗೊಳಕ್ಕಾಗಲ್ಲ. 9 ಗಂಟೆಗೆ ನಮ್ಮ ಮನೇಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಏನು ಪ್ಲಾನ್ ಇರ್ಬೋದು?